ಹಲೋ ಫ್ರೆಂಡ್ಸ್, ವೆಲ್ಕಮ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್. ಇವತ್ತು ನಾನು ನೆಲ್ಲಿಕಾಯ್ದು ಉಪ್ಪಿನಕಾಯಿನ ದಿಢೀರಂತ ಅಂದು ಅತಿ ಸುಲಭವಾಗಿ ಯಾವ ಥರ ಹಾಕಬಹುದು ಅಂತಂದು ನಿಮಗೆ ಇವತ್ತು ಹೇಳ್ಕೊಡ್ತಿದ್ದೀನಿ. ಮೊದಲು ಒಂದು 21 ನೆಲ್ಲಿಕಾಯನ್ನು ತೆಗೆದುಕೊಳ್ಬೇಕು ಮತ್ತು 1/8 ಮೆಣಸಿನಕಾಯನ್ನು ತೆಗೆದುಕೊಳ್ಳಬೇಕು. ಇದನ್ನು ನೀರು ಹಾಕಿ ಕುದಿಯಲು ಬಿಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಲೈಕ್ ಆಯ್ತಪ್ಪ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ನಂತರ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಪಾತ್ರೆಯಲ್ಲಿ 2 ಚಮಚ ಜೀರಿಗೆ, 2 ಚಮಚ ಸಾಸಿವೆ ತೆಗೆದುಕೊಳ್ಬೇಕು, 1 ಚಮಚ ಮೆಂತ್ಯ ತೆಗೆದುಕೊಳ್ಬೇಕು. ಇದರ ಡಬ್ಬಲಷ್ಟು ಜೀರಿಗೆ ಮತ್ತು ಸಾಸಿವೆ ತೆಗೆದುಕೋಬೇಕು. ಮೆಂತ್ಯಗೆ ತೆಗೆದುಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಉರಿಯಿರಿ. ಒಂದು ಸೈಡ್ ಉರಿಯೋದಕ್ಕೆ ಇಡಿ, ಒಂದು ಸೈಡು ಕುಚ್ಚೋದಕ್ಕೆ ಇಡಿ ನೆಲ್ಲಿಕಾಯನ್ನ. ನಂತರ ಒಂದು 2 ಚಮಚ ಎಣ್ಣೆನ ಕಾಯಲು ಇಡಿರಿ. ಕಾದ ನಂತರ ಇದಕ್ಕೆ 1 ಚಮಚ ಸಾಸಿವೆ ಹಾಕಿ, ನಂತರ ಬೆಳ್ಳುಳ್ಳಿ ಹಾಕಿ ಇದನ್ನು ಸೈಡ್ ಎತ್ತಿಡಿ ತಣ್ಣಗಾಗೋವರೆಗೂ. ಇದನ್ನು ಕುದ್ದಿದ ನಂತರ 1 ವಿಜಿಲ್ ಅಷ್ಟೇ ಹೊಡೆಸ್ಬೇಕು. ನಂತರ ಇದನ್ನು ನೀರೆಲ್ಲ ಸೋಸ್ಕೊಂಡು ತಣ್ಣಗಾಗಲು ಬಿಡಿ. ನಂತರ ಮಿಕ್ಸಿ ಜಾರಿಗೆ ಅದು ಉರ್ಕೊಂಡಿರ್ತೀವಲ್ವ ಸಾಸಿವೆ ಜೀರಿಗೆನ ಮೆಂತ್ಯಕಾಳನ್ನ, ಅದನ್ನು ಮಿಕ್ಸಿ ಮಾಡಿ. ನಂತರ ಇದು ತಣ್ಣಗಾದ ನಂತರ ಇವನ್ನು 2 ಹೋಳ್ ಮಾಡಿ ಬೀಜ ಎಲ್ಲ ತೆಗೆದು ಹಾಕ್ರಿ ಹೊರಗಡೆ. ಈ ಥರ ಎಲ್ಲ ಬೀಜ ತೆಗಿಬೇಕು. ಇದು ತೆಗೆದ ನಂತರ ಈ ಥರ ಆಗುತ್ತೆ. ಇದಕ್ಕೆ ಮಸಾಲೆ ರುಬ್ಬಬೇಕು, ಖಾರದ ಪುಡಿ 2 ಚಮಚ ಹಾಕಬೇಕು. ಮತ್ತು 1 ಚಮಚ ಅರಿಶಿನ ಪುಡಿ ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾನು 4 ಚಮಚ ಹಾಕಿದ್ದೀನಿ ಸಣ್ಣ ಚಮಚದಲ್ಲಿಂದ. ಇವಾಗ ರುಬ್ಬಿರುವಂಥ ಮಿಶ್ರಣನೂ ಹಾಕಿ, ಜೀರಿಗೆ ಮತ್ತು ಸಾಸಿವೆ ಮತ್ತು ಮೆಂತ್ಯ ರುಬ್ಕೊಂಡಿದ್ವಲ್ವ ಅದನ್ನು ಸೇರಿಸಿ. ಇದು ಈಸಿ ಮೆಥಡ್ ಇದೆ ಫ್ರೆಂಡ್ಸ್, ಉಪ್ಪಿನಕಾಯಿ ಹಾಕೋದಕ್ಕೆ. ಇದು ದಿಢೀರಂತ ಮಾಡ್ಕೊಂಡು ತಿನ್ಬೋದು, ಹಿಂದೆನೇ ಮಾಡ್ಕೊಂಡು ತಿನ್ಬೋದು. ಇವಾಗ ಕಲಿಸಿರ್ತೀವಲ್ವ, ಹಿಂದೆನೆ ತಿನ್ಬೋದು, ಭಾಳ ಟೇಸ್ಟ್ ಇರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ, ನಂತರ ಅದು ಸೋಸಿರ್ತೀವಲ್ವ ನೀರು, ಅದನ್ನು ಮಿಕ್ಸ್ ಮಾಡಬೇಕು. ಇದು 1-3 ಮಂತ್ಸ್ ಎಲ್ಲ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ನೆಲ್ಲಿಕಾಯಿಂದ ತುಂಬ ಯೂಸಸ್ ಇದೆ. ಕೂದಲು ಚೆನ್ನಾಗಿ ಬೆಳೀತದೆ ಮತ್ತು ವಯಸ್ಸು ಮುಪ್ಪಾಗೋದಿಲ್ಲ. ನಂತರ ಎಣ್ಣೆ ಕಾಸಿರ್ತೀವಲ್ವ, ಅದು ತಣ್ಣಗಾಗಿರ್ತದೆ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಾಜಿನ ಬಾಟ್ಲಲ್ಲಿ ತುಂಬಿಡಿ. ಓಕೆ, ಈ ಥರ ಕಲಿಸಿದ ನಂತರ ನಿಮಗೆ ಇದು ವಿಡಿಯೋ ಲೈಕ್ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.